बोलते हैं, साईं बोलते हैं। ನೀನು ಒಳ್ಳೆಯ ಮನುಷ್ಯ, ಹಾಗಾಗಿ ಯಾರು ದುಃಖಿತರಾಗಿದ್ದಾರೋ ಅಂತಹ ನನ್ನ ಕೆಲ ಮಕ್ಕಳನ್ನು ನಿನ್ನ ಕಡೆ ಕಳುಹಿಸುತ್ತೇನೆ. ನಿನಗೆ ಅನಿಸಬಹುದು ಹಾಗೂ ನೀನು ಯೋಚಿಸಬಹುದು, ಬಾಬಾ ನೀನು ನನ್ನನ್ನು ಎಷ್ಟೆಂದು ಪರೀಕ್ಷಿಸುತ್ತಿದ್ದೀಯಾ, ನನ್ನ ಸಮಸ್ಯೆಗಳೇ ನನಗೆ ಸಾಕಾಗಿ ಹೋಗಿದೆ. ಹಾಗಿರುವಾಗ ನಾನು ಈ ದುಃಖಿತರಾಗಿರುವ ಮಕ್ಕಳ ಸಹಾಯ ಹೇಗೆ ಮಾಡಲಿ ಎಂದು. ಹಾಗಾದರೆ ಮಗುವೆ, ಒಂದು ಮಾತನ್ನು ತಿಳಿದುಕೋ, ನೀನು ಏನು ಸಹಾಯ ಮಾಡುತ್ತೀಯಾ ಅದನ್ನು ಒಳ್ಳೆಯ ಹೃದಯದಿಂದ ಮತ್ತು ಒಳ್ಳೆಯ ಮನಸ್ಸಿನಿಂದ ಮಾಡಿದರೆ ನಿನ್ನ ಕರ್ಮಗಳೇ ಕಡಿದು ಹಾಕಲ್ಪಡುತ್ತದೆ. ನಿನ್ನ ಸಮಸ್ಯೆಗಳನ್ನು ಪರಿಹರಿಸಲು ನಾನೇ ಖುದ್ದಾಗಿ ನಿನ್ನ ಜೊತೆ ಇಲ್ಲಿಯೇ ಇದ್ದೇನೆ. ಒಂದು ಮಾತಿನ ಮೇಲೆ ಧ್ಯಾನ ಇರಲಿ, ನೀನು ಜನರಿಗೆ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಜೀವನವು ನಿನ್ನನ್ನು ಯಾವಾಗಲೂ ಪರಿಶೀಲಿಸುತ್ತಿರುತ್ತದೆ ಮತ್ತು ಪರೀಕ್ಷಿಸುತ್ತದೆ. ಇದರ ಅರ್ಥ ಒಳ್ಳೆಯದನ್ನು ಮಾಡುವುದನ್ನು ಬಿಡುವುದಲ್ಲ, ಅವರಿಗಾಗಿ ಅಥವಾ ಬೇರೆಯವರಿಗಾಗಿ ನೀನು ಒಳ್ಳೆಯದನ್ನೇ ಮಾಡುತ್ತಿರು. ಏಕೆಂದರೆ ಕೊನೆಯದಾಗಿ ನಿನ್ನ ಕರ್ಮಗಳನ್ನು ನಿಷ್ಕರ್ಷೆ ಮಾಡುವವನು ನಾನೇ ಆಗಿದ್ದೇನೆ. ಈ ಜನರಲ್ಲಿ ನೀನು ನನ್ನ ಒಳ್ಳೆಯ ಮಗು ಆಗಿದ್ದೀಯ. ಹಾಗೆಯೇ ಯಾವಾಗಲೂ ಒಳ್ಳೆಯವನಾಗಿರು. ಸಮಾಜಕ್ಕಾಗಿ ಸಣ್ಣ ಪುಟ್ಟದ್ದನ್ನು ಮಾಡುತ್ತಿದ್ದೀಯಾ ಅದನ್ನು ಹಾಗೆಯೇ ಮುಂದುವರಿಸು. ಖುಷಿಯಿಂದ ಇರು.